ಇದೀನ ನಾನು ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ದೇನೆ. ಎಲ್ಲ ಕ್ಷೇತ್ರದ ಮತದಾರರಿಗೆ ನನ್ನ ಒಂದು ಮನವಿ. ಈ ಸರಿ ನಾನು ಕ್ಷೇತ್ರಕ್ಕೆ ಏನೋ ಯೋಜನೆಗಳನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಇಟ್ಟು ಮತದಾನ ನನ್ನ ಪರವಾಗಿ ಮಾಡಿ ಅಂತ ಕೇಳ್ತಾ ಇದ್ದೀನಿ. ದಯಮಾಡಿ ನನಗೊಂದು ಅವಕಾಶ ಕೊಡಿ ಅಂತ ಈ ಭಾಗದ ಮತದಾರರಲ್ಲಿ ನನ್ನ ಮನವಿ. ನನಗೆ ಒಂದು 30 ವರ್ಷದ ಅನುಭವ ಇದೆ ಈ ಆಡಳಿತಾತ್ಮಕವಾದಂಥ ವಿಚಾರಗಳಲ್ಲಿ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವಂಥ ಹಲವಾರು ವಿಚಾರಗಳಿದ್ದಾವೆ. ಎಂಪ್ಲಾಯ್ಮೆಂಟ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಕೃಷಿ ವಿಚಾರಗಳಿರ್ಬೋದು. ಈಗ ನಮ್ಮಲ್ಲಿ ಲಾರ್ಜ್ ಎಕ್ಸ್ಟೆಂಟ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಅದನ್ನೆಲ್ಲ ಒಂದು ಕಲ್ಟಿವೇಷನ್ ಲೆವೆಲ್ಗೆ ತರುವಷ್ಟು ಒಂದು ನಾಲೆಜ್ ನನ್ನ ಹತ್ರ ಇದೆ ಅಂತ ಧೈರ್ಯವಾಗಿ ಹೇಳಬಲ್ಲೆ. ಇದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ನನಗೊಂದು ಅವಕಾಶ ಕೊಡಿ ಅಂತ ಜನರಲ್ಲಿ ಕೇಳ್ತಾ ಇದ್ದೀನಿ. ಈ ಹಣಬಲ ಜನಬಲ ಇದೆಲ್ಲ ನಡುವೆ TDS ಅಷ್ಟೇನೂ ಸಂಘಟನೆ ಇಲ್ಲದ ಈ ಒಂದು ಯಾವ ರೀತಿಯಾದಂಥ ಒಂದು ಉಮೇದು ಇದೆ ನಿಮಗೆ ನೋಡಿ. ಹಿಂದುತ್ವ ಅನ್ನೋದು ಈಗ ನಾನು ಒಬ್ಬರಿಂದು ನಾನು ಇವತ್ತು ನಾಮಿನೇಷನ್ ಮಾಡಬೇಕಿದ್ರೆ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡೇ ಬಂದಿದ್ದೀನಿ. ನಾವು ಮನೆ ಡೈಲಿ ಪೂಜೆ ಮಾಡ್ತೀವಿ. ಹಿಂದುತ್ವದ ಅದರ ಅರ್ಥ ನೀವು ರಸ್ತೆಯಲ್ಲಿ ಏನು ಕಾಣ್ತೀರಿ ಅದಲ್ಲ. ಹಿಂದೂ ಧರ್ಮದ ಸಾರಾಂಶವೇ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋದು. ನಾವು ನಮ್ಮ ನಮ್ಮ ಧರ್ಮಗಳನ್ನು ಜಾತಿಗಳನ್ನು ನಮ್ಮ ಮನೆ ಅಂಗಳದಲ್ಲಿ ನಮ್ಮ ಆಚರಣೆಗಷ್ಟೇ ಅದು ಸೀಮಿತವಾಗಿರ್ಬೇಕೆಂದ್ರೆ ಸಾರ್ವಜನಿಕ ಜೀವನಕ್ಕೆ ಅಲ್ಲ ಅನ್ನೋದು ನನ್ನ ನಂಬಿಕೆ. ಅದು ನಮ್ಮ ಪಕ್ಷದ ತತ್ವ ಕೂಡ. ನಾವು ನಮ್ಮ ಪಕ್ಷ ರೈತರ ಪಕ್ಷ ಇದು. ನಾವು ರೈತರ ಪರವಾಗಿ ಹೋರಾಟ ಮಾಡುವವರು. ಇಲ್ಲಿ ದುಡ್ಡಿನ ಬಲ ನಡೆಯೋದಿಲ್ಲ. ಎಲ್ಲರನ್ನು ಖರೀದಿ ಮಾಡೋದಕ್ಕಂತ ಸಾಧ್ಯ ಇಲ್ಲ. ನೀವು ಎಷ್ಟೇ ದುಡ್ಡು ಖರ್ಚು ಮಾಡೋದು, 2 ಲಕ್ಷ ಚಿಲ್ಲರೆ ವೋಟರ್ಸ್ ಇದ್ದಾರೆ, 1,80,000 ಚಿಲ್ಲರೆ ವೋಟಿಂಗ್ ಆಗ್ತದೆ. ಇದರಲ್ಲಿ ಯಾರೋ ಒಂದು 10% ಅಲ್ಲಿ ಇಲ್ಲಿ ಇರ್ಬೋದು, ಬಟ್ ಉಳಿದ ಒಂದು 1,60,000 ಜನ ಏನಿದ್ದಾರೆ ಅವರು ಅಭ್ಯರ್ಥಿನ ನೋಡಿ, ಅವರ ಕೆಲಸಗಳನ್ನು ನೋಡಿ, ಅವ್ರ ಹಿಂದೆ ಅಧಿಕಾರ ಮಾಡಿದಾಗ ಎಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ಅವ್ರಿಗೆ ಮತ್ತೆ ಅಧಿಕಾರ ಕೊಟ್ಟರೆ ಏನು ಮಾಡ್ತಾರೆ ಅನ್ನೋ ಎಲ್ಲ ವಿಚಾರಗಳನ್ನು ನೋಡಿ ವೋಟ್ ಮಾಡ್ತಾರೆ. ಇವತ್ತು ಜನ ವಿದ್ಯಾವಂತರು ಆ ಮಟ್ಟಕ್ಕಿಲ್ಲ, ಎಜುಕೇಟೆಡ್ಸ್ ತುಂಬ ಇದ್ದಾರೆ. ಅವರೆಲ್ಲರೂ ಆಲೋಚನೆ ಮಾಡಿ ನಮಗೊಂದು ವೋಟ್ ಕೊಡ್ತಾರೆ ಅಂತ ನಂಬಿಕೆಯಲ್ಲಿದ್ದೀನಿ. ಕೇಜ್ರಿವಾಲ್ ದೆಲ್ಲಿ ಗೆದ್ದಾಗ ನನ್ನ ಮಾನ್ಕಾಳ್ ಅವರು ಮೊದಲನೇ ಬಾರಿಗೆ ಇಂಡಿಪೆಂಡೆಂಟ್ ಆಗಿ ಗೆದ್ದಾಗ ಇಲ್ಲಿ ಯಾರೂ ಕಾರ್ಯಕರ್ತರು ಇರಲಿಲ್ಲ. ಹಾಗಾಗಿ ನಮ್ಮ ಪಕ್ಷದವ್ರಿಗೆ ನಾನು ಹೇಳೋದು ಇಷ್ಟೇ, ಕಾರ್ಯಕರ್ತರು ಇಲ್ಲ ಅಂತ ತಲೆ ಕೆರೆಸ್ಕೋಬೇಡಿ. ಕಾರ್ಯಕರ್ತರು ಅಪ್ಪನೇ ಅಪ್ಪ ರೆಡಿ ಆಗ್ತಾರೆ. ಇವತ್ತು ಒಂದು ಕಾರ್ಯಕರ್ತರು ನಿಮ್ಮ ಕಣ್ಣು ಕಾಣಿಸ್ತಿರ್ಲಿಲ್ಲ, ಇವತ್ತು ಎಷ್ಟು ಜನ ನಮ್ಮ ಜೊತೆಲಿ ಇದ್ರು ನೀವೇ ನೋಡಿದ್ದೀರಿ. ನಾವು ಅವ್ರಿಗೆ ಧೈರ್ಯ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಅನ್ನೋದೊಂದು ಒಂದು ಆತ್ಮಸ್ಥೈರ್ಯ ತಂದಾಗ ಜನ ನಮ್ಗೆ ವೋಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಇದು ಪ್ರಜಾಪ್ರಭುತ್ವ, ಜನ ಹೇಗೆ ನಿರ್ಮಾಣ ತಗೊಳ್ತೋ ಅದನ್ನು ನಾನು ಒಪ್ಕೊಳ್ಳೇಬೇಕಾಗಿರೋದು ನನ್ನ. ನಮಸ್ಕಾರ. ಇವತ್ತೇ ಜಾತೀಯತೆ ಜನತಾದನದಿಂದ ನಾಗೇಂದ್ರ ನಾಯ್ಗೌಡ ಇವತ್ತೇ ನಾಮಿನೇಷನ್ ಮಾಡಿದ್ದೀವಿ. ತುಂಬ ಸಂತೋಷಕ್ಕೆ ಉಂಟು ನಮಗೆ. ನಮ್ಮದು ಕಾರ್ಯಕರ್ತ ಇಲ್ಲ ಇರ್ಬೋದು, ಆದರೆ ಪಬ್ಲಿಕ್ನಲ್ಲಿ ಒಂದು ವಾತಾವರಣ ಏನು ಉಂಟಂದರೆ ಇಡೀ ಬಡ್ಕಲ್ದು ಕ್ಯಾಂಡಿಡೇಟ್ಗೆ ಒಂದು ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಬಂದಿದೆ. ಜನ ಕಾಂಗ್ರೆಸ್ಗೆ ನೋಡಿ ಸಾಕಾಗಿದೆ, ಬಡ್ಕಲ್ದ ಬಗ್ಗೆ ನಾ ಹೇಳ್ತೀವಿ, BJPಗೆ ನೋಡಿ ಸಾಕಿದೆ, ಜನ ಬೇಜಾರಾಗಿದ್ದಾರೆ. ಒಂದ್ಸಲ ಒಳ್ಳೆ ವಾತಾವರಣ ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅಂತ ನಮ್ಮಲ್ಲಿ ನಮಗೇನು ಗುರಿ ಇಟ್ಟಿದ್ದು, ನೀನಿಲ್ಲ ನೀನಿಲ್ಲ ಅಂತ ನಾನಂತ ಟ್ರೈ ಮಾಡಿದ್ದೀವಿ. ಅದಕ್ಕೆ ಕೊನೆ ತಿಳಿಸಿ ನಮಗೆ ಆಗಲಿಲ್ಲ. ಆದರೆ ನಮ್ಮ ಪರವಾಗಿ ಹೀಗೆ ನಾಗೇಂದ್ರ ನಾಯ್ಕೆ ಇವರಿಗೆ ನಮಗೆ ಫೈನಲ್, ಹೀಗೆ ನಮ್ಮ ಕುಮಾರಣ್ಣ ಮತ್ತು ಅಪ್ಪಾಜಿಯವರು ದೇವೇಗೌಡರು ಅವರು ಆಶೀರ್ವಾದ ಫೈನಲ್ ಮಾಡಿದ್ದಾರೆ. ಈಗ ಇಂಥ ಕೆಂದೇ ನಮಗೆ ಬಂದು ನಮ್ಮ ಪಕ್ಷಿಗೆ ಒಂದು ಗೆಟ ಬಂತು. ಜನಕ್ಕೆ ಬೇಕು ಇಂಥ ಈ ಕಡೆಯಂತೂ ದುಡ್ಡು ಉಂಟು, ಎಲ್ಲರೂ ಆರೋಗ್ಯ ಸೇವೆ ಮಾಡಬೇಕು ಒಳ್ಳೆ ನಿಯತ್ತಿನಲ್ಲಿ ನಮ್ಮ ಬಟ್ಟನಲ್ಲಿ ಬಂದಿದೆ. ಮತ್ತು ಅವರ ನಾಲೆಜ್ ಮತ್ತು ಅವರ ಐಡಿಯಾ, ಇವರನ್ನು ರೈತನು ನಮ್ಮ ಪಕ್ಷನ ರೈತ ಪಕ್ಷ ನಮ್ಮದು, ಬಡವರ ಪಕ್ಷ ನಮ್ಮದು. ಕುಮಾರಸ್ವಾಮಿ ಯೋಜನೆ ನಿಮ್ಗೆ ಗೊತ್ತುಂಟು, ಪಂಚತಂತ್ರದ ಯಾತ್ರೆಯಲ್ಲಿ ಅವ್ರು ಪಂಚತಂತ್ರ ಏನೇನು ಕಾರ್ಯಕ್ರಮ ಕೊಟ್ಟು, ಹಾಸ್ಪಿಟಲ್ ಇರಲಿ, ಅವರ ಮನೆ ಕೊಡೋದು ಇರಲಿ, ಸಾಲ ಮನ್ನಾ ಮಾಡೋದು ಇರಲಿ, ಮತ್ತು ಅಥವಾ ಅತಿಕ್ರಮದ ಸಮಸ್ಯೆ ಉಂಟು, ಇಲ್ಲಿ ಸಾಕಷ್ಟು ಸಮಸ್ಯೆ ಉಂಟು. ಇದೆಲ್ಲ ಸಮಸ್ಯೆ ನಮಗೆ ದೇವರಿಂದ ಆಶೀರ್ವಾದ ಅಲ್ಲನಿಂದ ಭರವಸೆ ಉಂಟು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದೆ, ಖಂಡಿತವಾಗಿ ಒನ್ ಬೈ ಒನ್ ಅಂತ ಅಂತ ಕೆಲಸ ಇವ್ರ ಕೈಯಲ್ಲಿ ಆಗ್ತಂತ ನಾವು ಇದ್ದೀವಿ. ಆದರೆ ನಮ್ಮ ಹತ್ರ ಅಲ್ಲಾಗಿ ಭರವಸೆ, ಮತ್ತು ಪಬ್ಲಿಕ್ ಜನರಿಗೆ ಒಂದ್ಸಲ ಬದಲಾವಣೆ ಮಾಡಬೇಕು, ಒಳ್ಳೆ ಕೆಂದ್ರೆ ಬೇಕು ಅಂತ ಒಂದು ಭಾವನೆ ನಾವು ಹೇಳುದಲ್ಲ. ನೀವು ಜನರಲ್ಲಿ ನೀವು ಮಾಧ್ಯಮವರು ನಿಮಗೆಲ್ಲ ಗೊತ್ತುಂಟು, ಅದೇ ಬಂದಾಗಿದೆ ಅವರು ಬರುವ ಬದಲಾವಣೆ ಬೇಕು ಅಂತ, ಬದಲಾವಣೆ ಮಾಡೇ ಮಾಡ್ತಾರೆ ಅಂತ ನಾವು ಅಲ್ಲ ಹತ್ರ ನಾವು ಭರವಸೆ ಮಾಡ್ತೀವಿ. ಒಂದ್ಸಲ ಬದಲಾವಣೆ ಆಗಿದ್ರೆ ಈ ಕರೆಸ್ಟದ್ದು 40-30 ಇದೆಲ್ಲ ಪರ್ಸೆಂಟೇಜ್ ಮನೆ ಹೋಗ್ತದೆ, ಜನರಲ್ಲಿ ಅಭಿವೃದ್ಧಿ ಆಗ್ತದೆ. ನಮಗೆ ಬೇಕು ಅಭಿವೃದ್ಧಿ, ನಮಗೆ ಶಾಂತಿ ಬೇಕು, ಮತ್ತೆ ಅಭಿವೃದ್ಧಿನೇ ಬೇಕು, ಒಂದ್ ಕಡೆ ಶಾಂತಿನೇ ಬೇಕು. ಬಡ್ಕಲ್ ಯಾವ ರೀತಿ ಮೊದಲೇ ಇತ್ತು, ಶಾಂತಿ ತೋಟ ಅಂತ ನಾವು ಹೇಳ್ತೀವಿ. ಕುಮಾರಸ್ವಾಮಿ ಇಲ್ಲಿ ಜನದ ಸೈಕ್ಯುಲರ್ ಪಕ್ಷ ಅಂತ ಇದು ಶಾಂತಿ ತೋಟ, ನಮಗೆ ಇದು ಶಾಂತಿ ಮಾಡಿ ನಮ್ಗೆ ಹೋಗ್ಬೇಕು, ನಮ್ಮ ಪಕ್ಷಕ್ಕೆ ಇದೇ ಗುರಿ. ಮತ್ತೆ ಕರ್ನಾಟಕದಲ್ಲಿನೂ ಹಾಗೆ
ಇದು ಯಾವುದು ಸಿಂಗಲ್ ಗೌರ್ಮೆಂಟ್ ಬರುದಿಲ್ಲ. ಒಂದು ಮಾತು ಹೇಳ್ತೀನಿ ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮ ಮಿತ್ರರಿಗೆ, ಸಿಂಗಲ್ ಗೌರ್ಮೆಂಟ್ ಬರುದಿಲ್ಲ. ಕುಮಾರಸ್ವಾಮಿ ಚರ್ಚೆ ಸಭೆ ಸ್ವಲ್ಪ ಸೀಟ್ ತಗೊಂಡು ಅವರೇ ಕಿಂಗ್ ಮೇಕರಾಗಿ ಮುಖ್ಯಮಂತ್ರಿ ಆಗಿ ಬರ್ತಾರೆ. ಅವಾಗ ನಮಗೇನು ಮುಖ್ಯಮಂತ್ರಿ ಆಗದಂತ ಇವರು ಒಬ್ಬ ಶಾಸಕರಾಗದೆ ನಮ್ಮ ಜನರಿಗೆ ನಮ್ಮ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಕೆಲಸ ಮಾಡಲಿಕ್ಕೆ ಒಳ್ಳೆ ಅವಕಾಶ ಸಿಗ್ತದೆ ಅಂತ ನಾವು ಎಲ್ಲ ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಇಡೀ ಭಟ್ಕಲ್ ವೋಟರ್ಸ್ಗೆ ನಾವು ಮನವಿ ಮಾಡಿದೆ. ನಿಮ್ದೆಲ್ಲ ಆಶೀರ್ವಾದ ಇರಲಿ, ಭಟ್ಕಲ್ದು ಜನರು ಒಂದು ಸಲ ನಮ್ಮ ಜೆ ಡಿ ಎಸ್ಗೆ ತರಲಿ ಅಂತ ಲಾಸ್ಟ್ ಟೂ ತೌಸಂಡ್ 2023 100% ನಮ್ಗೆ ಪಕ್ಷ ಗೆಲ್ತದೆ ಮತ್ತು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಸರ್ಕಾರ ಬರ್ತದೆ ಅಂತ ಅಷ್ಟು ಆಶ್ವಾಸನೆ. ಥ್ಯಾಂಕ್ ಯು ಎಲ್ಲ ಮಾಧ್ಯಮಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ. ಇವತ್ತು ಎಷ್ಟು ಜನ ಬಂದಿದ್ರು ಮೆರವಣಿಗೆ ನಾವು ನಿರೀಕ್ಷೆ ಮಾಡಲಿಲ್ಲ ಇಷ್ಟು ಜನ ಬರ್ತದೆ. ನಮ್ಮ ಬಡವರು ಪಕ್ಷ ಜಬ ಜನ ಕಳೆದ ಜನ ಬಂದರು, ಅವರೇ ಇಂಟ್ರೆಸ್ಟ್ ಕೊಟ್ಟು ಇಷ್ಟು ಪಬ್ಲಿಕ್ ಬಂದರು. ಎಲ್ಲ ಕಾರ್ಯಕರ್ತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಪಕ್ಷ ವತಿಯಿಂದ ಎಲ್ಲರಿಗೆ ಥ್ಯಾಂಕ್ಸ್. ಇದೀಗ ಭಟ್ಕಳ ಹೊನ್ನಾವ ವಿಧಾನಸಭಾ ಮಾಸ್ ಮೆರವಣಿಗೆ 5,000ಕ್ಕೂ ಹೆಚ್ಚು ಜನರ ಮೆರವಣಿಗೆಯಲ್ಲಿ ಹೈಕೋರ್ಟ್ ನಲ್ಲಿ ಜಯಾಧೀಶರಿಗೆ ಕೊಡಲು ಅವರಿಗೆ ಸಿಗಲಿಲ್ಲ. ಇದು ನಾಗೇಂದ್ರ ನಾಯ್ಕ ಅವರಿಗೆ ಆದ ಅನ್ಯಾಯ ಅಲ್ಲ, ಇದು ನಮ್ಮ ಇಡೀ ಸಮಸ್ತ ಹಿಂದುಳಿದ ಸಮಾಜಕ್ಕೆ ಆದಂತ ಅನ್ಯಾಯ. ಇದೀಗ ಭಟ್ಕಳ ನಗರದಲ್ಲಿ ಇತಿಹಾಸ ಸೃಷ್ಟಿಯು ಭಟ್ಕಳ ನಗರದ ಕೋಣೆಟ್ಟುಗಳಾದ ಮುಸ್ಲಿಂ ಸಮಾಜದ ಪರಮೋಚ್ಚ ನಾಯಕ ಪುರಸಭೆ ಸಂಸ್ಥೆಯ ಭಟ್ಕಳ ಪುರಸಭೆಯ ಮಾಜಿ ಅಧ್ಯಕ್ಷ ಸಾಬಾಂಡ್ರಿ ಹಾಗೂ ಹೈಕೋರ್ಟ್ ವಕೀಲರಾದಂತ ಪ್ರಯತ್ನ ನಾಗೇಂದ್ರ ನಾಯಕ್ ಭಟ್ಕಳ ನಗರದಲ್ಲಿ Oh, my God.
ನಾನು ಬಹಳ ಕಡಿಮೆ ಸಮಯದಲ್ಲಿ ಈ ನಿರ್ಧಾರವನ್ನು ತಗೊಂಡಿದ್ದೇನೆ. ಯಾಕೆಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ಸರ್ವೋಚ್ಚ ನ್ಯಾಯಾಲಯ ನಮ್ಮನ್ನ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಬೇಕು ಅಂತ ನಾಲ್ಕು ಬಾರಿ ಶಿಫಾರಸು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ನನ್ನನ್ನ ನೇಮಕ ಮಾಡಲಿಲ್ಲ. ಇದು ಅಲ್ಲ, ಇದು ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಮಾಡಿದಂತ ಅನ್ಯಾಯ. ಹಿಂದಿರುವ ವರ್ಗದವನಾಗಿ ಆಟೋ ಓಡಿಸ್ಕೊಂಡು ಹೋಟ್ಲ್ ಕೆಲಸ ಮಾಡಿ ಇವತ್ತಿನ ಈ ಮಟ್ಟಕ್ಕೆ ರೀಚ್ ಆಗಿದ್ದೀನಿ. ಆದ್ರೆ ಹಲವಾರು ರಾಜಕೀಯ ಕಾರಣಗಳಿಗಾಗಿ ನನ್ನನ್ನ ವಿರೋಧ ಮಾಡಿದ್ರು. ಅಲ್ಲಿಗೆ ನಾನು ಒಪ್ಕೊಂಡು ಸುಮ್ಮನೆ ನನ್ನ ಜೀವನ ನೋಡ್ಕೊಂಡು ನಾನು ಆರಾಮಾಗಿರ್ಬೋದಿತ್ತು. ಬಟ್ ಈ ಮಣ್ಣಿನಲ್ಲಿ ಹುಟ್ಟಿದೀನಿ, ನನಗೆ ಇಲ್ಲೇ ನನ್ನದೇ ಆದ ಒಂದು ಕನಸಿದೆ. ಹೋಗಿ ಜನರ ಮುಂದೆ ನಿಂತ್ಕೊಳ್ಳೋಣ, ನನ್ನ ಕನಸು ಏನು ಈ ಪಟ್ಕಳಕ್ಕೆ ಅನ್ನೋದನ್ನ ನಾನು ಹೇಳೋಣ ಅಂತ ಆಲೋಚನೆ ಮಾಡಿದಾಗ ನನ್ನ ಜೊತೆಯಲ್ಲಿದ್ದವರು ಎಲ್ಲರೂ ಒಂದು ನಿಮಿಷಕ್ಕೆ ಸ್ಟನ್ ಆದ್ರು. ಇಲ್ಲಿ ಪಕ್ಷದ ಕಾರ್ಯಕರ್ತರೇ ಇಲ್ಲ, ಈ ಪಕ್ಷದಲ್ಲಿ ಬಂದು ನಿಂತ್ಕೊಂಡು ನಾವು ಹೆಂಗೆ ಏನ್ ಮಾಡ್ಬೇಕು? ಈಗ ಇಲೆಕ್ಷನ್ಗೆ ಬರೀ ಒಂದೂವರೆ ತಿಂಗಳಿದೆ. ನಾನು ಹೇಳಿದೆ ಪಕ್ಷದ ಕಾರ್ಯಕರ್ತರು ಒಂದಿಷ್ಟು ಸಂಖ್ಯೆಯಲ್ಲಿ ಇದ್ರು ಕೂಡ ಈ ಜನರು ನ್ಯೂಟ್ರಲ್ ಆಗಿರುವವರು ಬಹಳ ಜನ ಇರ್ತಾರೆ, ನಾವು ಅವರನ್ನ ತಲುಪಬೇಕು, ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ಒಂದು ನಂಬಿಕೆಯನ್ನು ಅವ್ರ ಮುಂದಿಟ್ಟಾಗ ಅವರೆಲ್ಲರೂ ಕೂಡ ಒಪ್ಕೊಂಡ್ರು. ಇವತ್ತಿಲ್ಲಿ ಸೇರಿದಿರುವ ಜನಸಂಖ್ಯೆ ನೋಡಿದ್ರೆ ನಾವು ಯಾವ ಮಟ್ಟದಲ್ಲಿ ಈ ಪಕ್ಷವನ್ನು ಸಂಘಟನೆ ಮಾಡಿದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರ ಹೇಳಬೇಕಾಗಿದೆ. ಇಲ್ಲಿ JDS ಪಕ್ಷ ಅಂದ್ರೆ ಇನಾಯತುಲ್ಲಾ ಸಾಬಂದ್ರಿ ಅವರು, ನಾನು ಅವರು ಬಹಳ ವರ್ಷದಿಂದ ಕೆಲಸ ಮಾಡಿದ್ದಾರೆ, ಅವರೊಟ್ಟಿಗೆ ನಾವು ಕಾಂಪೀಟ್ ಮಾಡೋದು ಸರಿಯಾಗೋದಿಲ್ಲ ಅಂತ ಸುಮ್ಮನೆ ಕೂತಿದ್ದೆ. ಅವ್ರು ಯಾವಾಗ ಅವ್ರ ನಿರ್ಣಯ ಆಯ್ತು ನಾವು ಈ ಸಾರಿ ನಮ್ಮವ್ರು ನಿಲ್ಸೋದಿಲ್ಲ ಅಂತ ಹೇಳಿ, ಆಮೇಲೆ ನಾನು ಕುಮಾರಸ್ವಾಮಿ ಅವ್ರಿಗೆ ಕೇಳಿದೆ, ಅಣ್ಣ ಅವ್ರು ನಿಲ್ತಾ ಇಲ್ಲ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದೆ. ಇಷ್ಟು ಬೇಗ ಹೇಗಪ್ಪ ಮಾಡ್ತೀಯ ಅಂತಂದ್ರು. ಇಲ್ಲ, ನನ್ಗೆ ಆ ವಿಶ್ವಾಸ ಇದೆ ಜನರ ಮೇಲೆ ಅಂತಂದ್ರು. ಇಲ್ಲ, ನಾನು ನಿನ್ನೆ ಒಂದು ಮಾತು ಹೇಳ್ತೀನಿ, ನೀವು ಅವ್ರನ್ನ ಜೊತೆಲಿ ತಗೊಳ್ಳಿ, ಜವಾಬ್ದಾರಿ ಅವರಷ್ಟಿಟ್ಟು ಅವರಿಗೆ ಕೊಡ್ತೀನಿ ನಾನು ಅಂತ ಹೇಳಿದ್ರು. ನಿನ್ನೆ ಕುಮಾರಸ್ವಾಮಿ ಅವರು ಫೋನ್ ಮಾಡಿ ಇನಾಯತುಲ್ಲ ಅವ್ರಿಗೆ ಹೇಳಿದ್ದಾರೆ, ನೀವು ಕೆಲಸ ಮಾಡಬೇಕು, ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರ್ತದೆ, ನಾನು ನಿಮ್ಗೆ ಏನು ವ್ಯವಸ್ಥೆ ಮಾಡಬೇಕು ನಾನು ಮಾಡ್ತೀನಿ ಅನ್ನೋ ಒಂದು ಅಶ್ವಾಸವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನನಗೆ ಒಂದು ದೊಡ್ಡಣ್ಣನ ಸ್ಥಾನದಲ್ಲಿ ಅವ್ರು ನಿಂತು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಅಂದ್ರೆ ಮಕ್ಕಳದ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಗಿಲ್ಲೊಂದು ಕನಸಿದೆ. ಯಾಕೆಂದ್ರೆ ನನ್ನ ಒಂದು ವಿಚಾರಧಾರೆ ಏನಿದೆ, ನಾನು ಒಬ್ಬರನ್ನೊಬ್ಬರನ್ನ ದೂಷಣೆ ಮಾಡೋದು, ಒಂದ್ ಪಕ್ಷದ ಅಭ್ಯರ್ಥಿಯನ್ನು ದೂಷಣೆ ಮಾಡೋದು, ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬರೆಯೋದು ನನ್ನ ಜಯಮಾನ ಅಲ್ಲ. ನಾನು ಹಾಗಾಗಿ ಸೋಷಿಯಲ್ ಮೀಡಿಯಾಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇಲ್ಲ. ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಬೇಕಾಗಿರೋದು ಒಂದು ಫಂಡಮೆಂಟಲ್ ಆಗಿ ಮಾಡಬೇಕಾಗಿರುವಂತ ಕೆಲಸಗಳು ಅಂತಂದ್ರೆ ನಿರುದ್ಯೋಗ, ಕೃಷಿಗೆ ಅಭಿವೃದ್ಧಿ ಕೊಡುವಂಥದ್ದು, ಹಾಗೂ ಶಾಲೆಗಳ ಒಂದು ಆಧುನೀಕರಣ, ಇವೆಲ್ಲ ಕೂಡ ನಮ್ಮ ಒಂದು ಒಂದು ಅಜೆಂಡಾದಲ್ಲಿದೆ. ಇನ್ನು ನಿನ್ನೆ ಯಾರೋ ಹುಡುಗನ್ ಮಾತಾಡುವಾಗ ಹೇಳ್ತಾ ಇದ್ದ, ಅಣ್ಣ ನಮ್ ಭಟ್ಕಳ ಅಂತ ಹೆಸರು ನೋಡಿದ್ರೆ ನಮ್ಗೆ ಕೆಲಸ ಕೊಡೋದಕ್ಕೆ ಆಲೋಚನೆ ಮಾಡ್ತಾರೆ ಅಂತ ಹೇಳ್ತಿದ್ದ. ನಾನು ಹೇಳಿದೆ ನಮ್ ಮೊದಲನೇ ಉದ್ದೇಶವೇ ಆ ಇಮೇಜ್ ಅನ್ನ ಹೊಡೆದೋಡಿಸ್ಬೇಕು, ಭಟ್ಕಳವನ್ನು ಇಂಡಸ್ಟ್ರಿಯಲ್ ಒಂದು ಹಬ್ ಮಾಡ್ಬೇಕು ಅನ್ನೋದೊಂದು ಕಲ್ಪನೆ ಇದೆ ನನ್ಗೆ. ನನ್ನ ವಿಡಿಯೋಗಳನ್ನು ಜನರ ಮುಂದೆ ಇಟ್ಟಿದ್ದೀನಿ, ಇವತ್ತಿಲ್ಲಿ ಜಾಸ್ತಿ ಹೊತ್ತು ಮಾತಾಡಕ್ ಆಗೋದಿಲ್ಲ, ನನ್ನ ವಿಡಿಯೋಗಳನ್ನು ಜನರ ಮುಂದೆ ಇಟ್ಟಿದ್ದೀನಿ, ನನ್ನ ಕಲ್ಪನೆ ಏನು ಅನ್ನೋದು ಒಂದು ಕ್ಷೇತ್ರಕ್ಕೆ ಇಟ್ಟಿದ್ದೀನಿ. ನೀವೆಲ್ಲರೂ ನನ್ಗೆ ಸಪೋರ್ಟ್ ಮಾಡ್ಬೇಕು, ನಮ್ಮ ಒಂದು ಕನಸು ನನಸಾಗಿಸೋಣ. ನಾನು ದುಡ್ಡು ಮಾಡಬೇಕು ಅಂತ ಈ ಕ್ಷೇತ್ರಕ್ಕೆ ರಾಜಕೀಯ ಬಂದವನಲ್ಲ, ನನಗೆ ನನ್ನದೇ ಆದ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಜನರಲ್ಲಿ ಮನವಿ ಮಾಡೋದಷ್ಟೇ, ಒಂದು ಸ್ವಚ್ಛವಾದ ಆಡಳಿತ ಕೊಡ್ತೀನಿ, ಯಾವುದೇ ಒಂದು ಕರಪ್ಷನ್ ಗೆ ಅವಕಾಶ ಮಾಡಿಕೊಡೋದಿಲ್ಲ. ಇದು ನನ್ನ ಮೊದಲನೇ ಪ್ರಾಮಿಸ್ ನಾನು ಬದುಕಡಕ್ ಮಾಡುವಂತದ್ದು. ಹಾಕಬೇಕಾಗಿಲ್ಲ.
ترجمة